ಇನ್ನು ಚನ್ನಪಟ್ಟಣವನ್ನ ಉಳಿಸ್ಕೊಳ್ಳೋದಕ್ಕೆ ದಳಪತಿಯಿಂದ ಭಾರಿ ತಂತ್ರ. ಬಿಡದಿ ತೋಟದ ಮನೆಯಲ್ಲಿ ಚನ್ನಪಟ್ಟಣ ವ್ಯೂಹ. ಪುತ್ರನನ್ನ ಗೆಲ್ಲಿಸೋದಕ್ಕೆ ಎಚ್ ಡಿ ಕೆ ಸಮುದಾಯದ ಅಸ್ತ್ರವನ್ನ ಪ್ರಯೋಗಿಸ್ತಾ ಇದ್ದಾರೆ. ಅಂದ್ರೆ ಚನ್ನಪಟ್ಟಣದಲ್ಲಿ ಮುಸ್ಲಿಂ ಮತ ಚದುರದಂತೆ ಪ್ಲಾನ್ ಮಾಡಿದ. ಅಲ್ಪಸಂಖ್ಯಾತ ಮುಖಂಡರ ಜೊತೆ ಎಚ್ ಡಿ ಕೆ ಸಭೆ ನಡೆಸಿದ್ದು ಅಲ್ಪಸಂಖ್ಯಾತ ಮತಗಳ ಮೇಲೆ ಜೆ ಡಿ ಎಸ್ ಕರೆ. ಹೀಗಾಗಿ ಚನ್ನಪಟ್ಟಣ ಟೌನ್ನಲ್ಲೇ ಬೀಡು ಬಿಟ್ಟು ಪ್ರಚಾರಕ್ಕೆ ಕರೆ. ಹೆಚ್ಚಿನ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯುವ ತಂತ್ರಗಾರಿಕೆಯನ್ನು ಹೆಣೆದಿದ್ದಾರೆ ಕುಮಾರಸ್ವಾಮಿ. ಮುಸ್ಲಿಂ ಮುಖಂಡರ ಜೊತೆ ಸಭೆ ನಡೆಸಿದ್ರು ಎಚ್ ಡಿ ಕೆ. ಅವರೇ ಪ್ರತಿನಿಧಿಸಿದಂತಹ ಕ್ಷೇತ್ರ ಚನ್ನಪಟ್ಟಣ. ಈಗ ಅವರು ತೊರೆದಂತಹ ಆ ಕ್ಷೇತ್ರಕ್ಕೆ ಅವರ ಪುತ್ರನನ್ನ ಕಣಕ್ಕಿಳಿಸಿದ್ದಾರೆ. ಈ ಬಾರಿ ಬಿಜೆಪಿಯ ಬೆಂಬಲ ಕೂಡ ಸಿಕ್ಕಿದೆ. ಮೈತ್ರಿ ಅಭ್ಯರ್ಥಿಯಾಗಿ ನಿಖಿಲ್ ಕಣಕ್ಕಿಳಿದಿದ್ದಾರೆ. ಆದರೆ ಎದುರಾಳಿಯಾಗಿರೋದು ಸಿಪಿ ಯೋಗೇಶ್, ಅದು ಕೂಡ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮುಸ್ಲಿಂ ಮತ ಚದರಬಾರದು ಎನ್ನುವ ದೃಷ್ಟಿಯಿಂದ ಬೆಡದಿ ತೋಟದ ಮನೆಯಲ್ಲಿ ವ್ಯೂಹ ಹಿಡಿತಾ ಇದ್ದಾರೆ. ಚನ್ನಪಟ್ಟಣ ತೋಟದ ಮನೆಯಲ್ಲಿ ಅಲ್ಪಸಂಖ್ಯಾತ ಮುಖಂಡರ ಜೊತೆ ಎಚ್ ಡಿ ಕೆ ಸಭೆ ನಡೆಸಿದ್ರು. ಯಾಕಂದ್ರೆ ಅಲ್ಪಸಂಖ್ಯಾತ ಮತಗಳು ಕೈ ತಪ್ಪುವಂತಹ ಆತಂಕ ಅವರನ್ನ ಕಾಡ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಜಗದೀಶ್. ಈಗ ಸಂಪರ್ಕದಲ್ಲಿದ್ದಾರೆ ಜಗದೀಶ್. ಚನ್ನಪಟ್ಟಣ ಕ್ಷೇತ್ರದಲ್ಲಿ ಪ್ರಚಾರದ ಭರಾಟೆ ಭಾರಿ ಜೋರಾದಂತೆ ಕಂಡು ಬರ್ತಾ ಇದೆ. ಈಗ ನಿಖಿಲ್ ಏನು ಪ್ರಚಾರ ನಡೆಸ್ತಾ ಇದ್ದಾರೆ ಒಂದು ಕಡೆ, ಮತ್ತೊಂದೆಡೆ ಕುಮಾರಸ್ವಾಮಿಯವರ ಈ ಪ್ರಯತ್ನ ಏನಿದೆ ಅಲ್ಪಸಂಖ್ಯಾತ ಮತಗಳನ್ನ ಉಳಿಸ್ಕೊಳ್ಳುವಂಥದ್ದು ಯಾವ ರೀತಿ ಸಾಕ್ತಾ ಇದೆ ಕ್ಷೇತ್ರದಲ್ಲಿ, ಹೇಗಿದೆ ಪಲ್ಸ್? ಆ ಪ್ರತಿಮಾ ಏನಂತಂದ್ರೆ ಚನ್ನಪಟ್ಟಣ ಉಪಚುನಾವಣಾ ಕಣ ಈಗ ರಂಗೇರ್ತಾರಂತದ್ದು. ಆ ನಿಟ್ಟಿನಲ್ಲಿ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಿಕೊಳ್ಳಲು ಸ್ವತಃ ಎಚ್ ಡಿ ಕೆ ಕೂಡ ಕಣಕ್ಕಿಳಿದಿರುವಂತದ್ದು. ಇವತ್ತಿನಿಂದ ಎಚ್ ಡಿ ಕೆ ಕೂಡ ಚನ್ನಪಟ್ಟಣದ ಹಲವು ಕ್ಷೇತ್ರಗಳಲ್ಲಿ ಮತಬೇಟೆಗೆ ಇಳಿತಾ ಇದ್ದಾರೆ. ಇನ್ನ ನಿನ್ನೆ ರಾತ್ರಿ ನೋಡೋದಾದ್ರೆ, ನಿನ್ನೆ ರಾತ್ರಿ ಬಿಡದಿಯ ತೋಟದ ಮನೆಯಲ್ಲಿ ಅಲ್ಪಸಂಖ್ಯಾತ ಮತಗಳನ್ನ ಸೆಳೆಯಲು ಹಲವಾರು ಸಭೆಗಳನ್ನ ಮಾಡಿರುವಂತದ್ದು. ಅದರಲ್ಲೂ ಪ್ರಮುಖವಾಗಿ ಬಿಬಿಎಂಪಿಯ ಇಮ್ರಾನ್ ಏನು ಸದಸ್ಯನಾದಂತಹ ಇಮ್ರಾನ್ ಪಾಷಾರ್ ಅವ್ರನ್ನ ಕರೆಸಿ ಇಲ್ಲಿ ಹಲವಾರು ಮುಖಂಡರುಗಳನ್ನ, ಚನ್ನಪಟ್ಟಣದ ಪ್ರಮುಖ ಮುಖಂಡರು ಏನು ಅಲ್ಪಸಂಖ್ಯಾತರ ಮುಖಂಡರುಗಳನ್ನ ಕರೆಸಿ ಅವ್ರ ಜೊತೆ ಒಂದು ಸಭೆಯನ್ನ ಮಾಡಿರುವಂಥದ್ದು. ಯಾಕೆ ಅಂತಂದ್ರೆ ಮೈತ್ರಿ ಆಗಿರೋದ್ರಿಂದ, ಬಿಜೆಪಿ ಜೆ ಡಿ ಎಸ್ ಒಂದಾಗಿರೋದ್ರಿಂದ ಅಲ್ಪಸಂಖ್ಯಾತರು ಕೈ ಬಿಟ್ಬಿಡ್ತಾರೆ ಅನ್ನೋ ಒಂದು ಆತಂಕ ಕುಮಾರಸ್ವಾಮಿಯಲ್ಲಿತ್ತು. ಆ ಆತಂಕದಿಂದ ನಾನು ಹೊರಗಡೆ ಬರಬೇಕು, ಮತ್ತೆ ಆ ಏನು ಮುಸ್ಲಿಂ ಸಮುದಾಯದ ಮತಗಳು ಅತಿ ಹೆಚ್ಚು ನಮ್ಮ ಪಕ್ಷಕ್ಕೆ ಬರುವಂತ ಕೆಲಸವನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ರಾತ್ರಿ ಖುದ್ದು ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಈ ಒಂದು ಸಭೆ ನಡೆದಿರೋದು. ಆ ಸಭೆಯಲ್ಲಿ ಪ್ರಮುಖವಾಗಿ ಬೆಂಗಳೂರು ಬಿಬಿಎಂಪಿ ಸದಸ್ಯನಾಗಿದ್ದಂತ ಇಮ್ರಾನ್ ಪಾಷಾರ್ ಅವರನ್ನ ಕರೆಸಿ, ಆ ಪ್ರಮುಖ ಚನ್ನಪಟ್ಟಣದ ಪ್ರಮುಖ ಮುಸ್ಲಿಂ ಬಾಂಧವರನ್ನ ಕರೆಸಿ ಅವ್ರ ಜೊತೆ ಒಂದು ಸಭೆಯನ್ನ ಮಾಡಿ ಏನಂತಂದ್ರೆ ನಿಮ್ಮಿಂದ ಅತಿ ಹೆಚ್ಚು ಮತಗಳು ಬರ್ಲಿಕ್ಕೆ ನಾವೇನೇನೆಲ್ಲ ಕೆಲಸ ಮಾಡ್ಬೇಕು, ಮತ್ತೆ ನಿಮ್ಗೇನೇ ಆದ್ರೂ ನಾನು ಕೆಲಸ ಮಾಡ್ಕೊಡ್ತೀನಿ ಅನ್ನೋ ಒಂದು ಭಾವನಾತ್ಮಕವಾಗಿ ಅವ್ರ ಜೊತೆ ಮಾತುಕತೆಯನ್ನ ನಡೆಸಿರುವಂತದ್ದು ಈಗ ಕೇಳ್ಬರ್ತಾರಂಥದ್ದು. ಅದೇ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಮತ್ತೊಂದು ವ್ಯೂಹವನ್ನ ರಚನೆ ಮಾಡಿರುವಂಥದ್ದು. ಯಾಕೆಂದ್ರೆ ಚನ್ನಪಟ್ಟಣದಲ್ಲಿ ಅರಸು ಸಮುದಾಯ ಹೆಚ್ಚು ಮತಗಳು ಇರುವಂಥದ್ದು. ಯಾಕೆಂತಂದ್ರೆ ಸುಮಾರು 3000 ಹೆಚ್ಚು ಅರಸು ಸಮುದಾಯದ ಮತಗಳಿದೆ. ಆ ಅರಸು ಸಮುದಾಯದ ಮತಗಳನ್ನು ಕೂಡ ಸೆಳಿಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಮೈಸೂರು ಮಹಾರಾಜರು ಯದುವೀರ್ ಕೂಡ ಪ್ರಚಾರಕ್ಕೆ ಬರ್ತಾರಂಥದ್ದು. ಯಾಕೆಂತಂದ್ರೆ ಇವತ್ತು ಸುಮಾರು ರಾಮನಗರ ಚನ್ನಪಟ್ಟಣದ ಸುಮಾರು 5 ಕುಮಾರಸ್ವಾಮಿ ಹಾಗೂ ಯದುವೀರ್ ಅವರು ಪ್ರಚಾರ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಏನು ಅರಸು ಸಮುದಾಯ ಎಲ್ಲೆಲ್ಲಿದೆ ಆ ಭಾಗದಲ್ಲಿ ಕೂಡ ಈ ಒಂದು ಪ್ರಚಾರವನ್ನ ಹಮ್ಮಿಕೊಂಡಿರುವಂಥದ್ದು. ಯಾಕೆಂದ್ರೆ ಮಳೂರ್ ಆಗಿರ್ಬೋದು, ವಂಗನೂರ್ ಆಗಿರ್ಬೋದು, ಈ ಭಾಗದಲ್ಲಿ ಅರಸು ಸಮುದಾಯದ ಮತಗಳು ಹೆಚ್ಚಿರುವಂಥದ್ದು. ಆ ನಿಟ್ಟಿನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಕೂಡ ಮೈಸೂರು ಯದುವೀರ್ ಅವ್ರನ್ನ ಕರೆಸಿ ಈ ಒಂದು ಪ್ರಚಾರಕ್ಕೆ ಮುಂದಿರ್ತಾರಂಥದ್ದು. ಒಟ್ಟಾರೆಯಾಗಿ ಏನಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸಲೇಬೇಕು ಅಂತ ಏನು ಆ ಯಾವ್ಯಾವ ಸಮುದಾಯ ಇದೆ ಆ ಸಮುದಾಯದ ಪ್ರಮುಖ ನಾಯಕರುಗಳನ್ನ ಕರೆಸಿ ಈ ಒಂದು ಪ್ರಚಾರವನ್ನ ಮಾಡಬೇಕು ಅಂತ ಖುದ್ದು ಕುಮಾರಸ್ವಾಮಿ ಅವರೇ ವ್ಯೂಹವನ್ನ ರಚನೆ ಮಾಡಿ ಈ ಒಂದು ವ್ಯೂಹಕ್ಕೆ ಕುಮಾರಸ್ವಾಮಿ ಅವರ ನೇತೃತ್ವ ವಹಿಸಿಕೊಂಡು ಈಗ ಒಂದು ಪ್ರಚಾರವನ್ನ ಮುಂದುವರಿಸ್ತಾರದು. ಪ್ರತಿಭಾ, ಥ್ಯಾಂಕ್ ಯು ಸೋ ಮಚ್ ಜಗದೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.